ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನಿವತ್ತು ತುಂಬಾನೇ ಆರೋಗ್ಯಕರವಾದ ಕೋಕಮ್ ಅಂದ್ರೆ ಪುನರ್ ಪುಳಿಯ ರಸಮನ್ನ ಮಾಡ್ತಾ ಇದ್ದೇನೆ ಮನೆ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಹದಿನೈದು ಪುನರ್ ಪುಳಿ ಸಿಪ್ಪೆಯನ್ನು ತಗೊಂಡಿದ್ದೇನೆ ನಾನು ರಾತ್ರಿ ನೆನೆ ಹಾಕ್ತಾ ಇದ್ದೇನೆ ಬೆಳಿಗ್ಗೆ ಮಾಡ್ಲಿಕ್ಕೆ ಟೈಮ್ ಇಲ್ಲ ಅಂದ್ರೆ ಬಿಸಿ ನೀರಿಗೆ ಹಾಕಿ ಒಂದು ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ ಒಣಗಿಸಿದಾಗ ಅಂಟಿದ ಧೂಳೆಲ್ಲ ಇರುತ್ತೆ ಹಾಗಾಗಿ ಇದನ್ನ ಚೆನ್ನಾಗಿ ತೊಳೆದು ನೆನೆ ಹಾಕೊಳ್ಳಿ ಇನ್ನು ಬೆಳಿಗ್ಗೆ ನೋಡುವ ನೋಡಿ ಪುನರ್ ಪುಳಿ ಕಲರ್ ಚೆನ್ನಾಗಿ ಬಿಟ್ಟಿದೆ ಇನ್ನು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೇನೆ ಕಾಲು ಸ್ಪೂನಷ್ಟು ಸಾಸಿವೆ ಆರು ಎಸಳು ಬೆಳ್ಳುಳ್ಳಿ ಎರಡು ಒಣಮೆಣಸು ಎರಡು ಎಸಳು ಕರಿಬೇವು ಹಾಗೆ ಒಂದು ಈರುಳ್ಳಿನ ಹಾಕಿ ಫ್ರೈ ಮಾಡಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳುವ ಪುನರ್ಪುಳಿ ಬಂದು ದೇಹಕ್ಕೆ ತುಂಬ ಒಳ್ಳೆಯದು ಅದರಲ್ಲಿ ಪಿತ್ತಕ್ಕೆ ಜೀರ್ಣಕ್ರಿಯೆಗೆ ಗ್ಯಾಸ್ಟ್ರಿಕ್ಗೆಲ್ಲ ತುಂಬ ಒಳ್ಳೆಯದು ಬೆಲ್ಲನ ಹಾಕ್ತಾ ಇದ್ದೇನೆ ಹಾಗೆ ಸಣ್ಣ ತುಂಡು ಇಂಗು ಬೆಲ್ಲನ ನೋಡಿ ಹಾಕ್ಕೊಳ್ಳಿ ಪುನರ್ಪುಳಿ ಜಾಸ್ತಿ ಉಳಿದರೆ ಬೆಲ್ಲನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಪುನರ್ಪುಳಿ ನೆನೆಸಿಕೊಂಡ ನೀರನ್ನು ಹಾಕ್ತಾ ಇದ್ದೇನೆ ಜೊತೆಗೆ ಪುನರ್ಪುಳಿ ಸಿಪ್ಪೆನ ಸಮೇತ ಹಾಕಿದ್ದೇನೆ ಸಿಪ್ಪೆ ಬೇಡ ಅಂದರೆ ಗಾಳಿಸಿ ಕೇವಲ ನೀರನ್ನು ಮಾತ್ರ ಹಾಕ್ಕೋಬೋದು ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೇನೆ ಇನ್ನು ಇದನ್ನು ಕುದಿ ಬರಲಿಕ್ಕೆ ಇಡ್ತಾ ಇದ್ದೇನೆ ಕುದಿ ಬರ್ತಾ ಇದೆ ಯಾವಾಗಲೂ ಟೊಮೆಟೊ ಸಾರು ಮೀನು ಸಾರು ತಿಂದು ಬೇಜಾರಾಗಿದ್ರೆ ಈ ಥರ ಒಮ್ಮೆ ಸಾರನ್ನು ಮಾಡಿ ತುಂಬ ಒಳ್ಳೆಯದಾಗ್ತದೆ ಪುನರ್ಪುಳಿ ರಸಮ್ ರೆಡಿಯಾಗಿದೆ ಸರ್ವ್ ಮಾಡಿ ಟೇಸ್ಟ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ಹುಳಿ ಸಿಹಿಯಾಗಿ ತುಂಬ ಚೆನ್ನಾಗಿದೆ ಅನ್ನದ ಜೊತೆ ಊಟ ಮಾಡ್ಬೋದು ಅಥವಾ ಹಾಗೆಯೇ ಕುಡಿದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಇದು ಒಂದು ಹಳೆ ಕಾಲದ ರೆಸಿಪಿ ನೀವು ಸಹ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂದ್ಕೋತೀನಿ ಇದು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿ ತನಕ ಬಬಾಯ್